नमस्ते वीक्षकरे जीटीवी कन्नड के स्वागत नानु पूजा फोन टैप हाकिल्ला अदु फोन सीडीआर आगिदे विजयपुर नगर दल्ली केपीसीसी प्रचार समिति अध्यक्ष एम बी पाटील हेळिके ಸಿಡಿಆರ್ ತೆಗೆಯುವ ಕೆಲಸ ಮಾಡುತ್ತಿದ್ದಾರೆ ಬಹಳಷ್ಟು ಜನರಿಗೆ ಸಿಡಿಆರ್ ತೆಗೆಯುವ ಚಾಳಿ ಇದೆ ಆದರೆ ಯಾರೂ ಹೆಸರು ಹೇಳುತ್ತಿಲ್ಲ ಖಾಸಗಿ ಸಿಡಿಆರ್ ತೆಗೆದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಹಾಗೇನಾದರೂ ಆದರೆ ಸರ್ಕಾರ ಜವಾಬ್ದಾರಿ ಎಂದು ಪತ್ರ ಬರೆದಿದ್ದೇನೆ ಫೋನ್ ಸಿಡಿಆರ್ ನನ್ನ ವಿರೋಧಿಗಳು ಮಾಡುತ್ತಿದ್ದಾರೆ ಇದು ಅನುಮಾನ ಅಲ್ಲ ಪಕ್ಕಾ ಮಾಹಿತಿ ಇದೆ ಚುನಾವಣೆಯಲ್ಲಿ ಖಾಸಗಿ ಮಾಹಿತಿ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ವಿಶ್ವಾಸಾರ್ಹ ತಿಳಿದುಕೊಂಡು ಪತ್ರ ಬರೆದಿದ್ದೇನೆ ಕೆಲವೊಂದು ಅಧಿಕಾರಿಗಳು ಆಮಿಷಕ್ಕಾಗಿ ಸಿಡಿಆರ್ ಕೊಡುವರು ಇರುತ್ತಾರೆ ಅದಕ್ಕಾಗಿ ಬಿಜೆಪಿ ಆಗಲಿ ಯಾರ್ದು ಆಗಬಾರದು ಮಾಜಿ ಸಿಎಂ ಸಿದ್ದರಾಮಯ್ಯ ಮತಕ್ಷೇತ್ರದ ವಿಚಾರವಾಗಿ ಸಿದ್ದರಾಮಯ್ಯ ಎಲ್ಲಿ ನಿಂತರೂ ಗೆಲ್ತಾರೆ ಬದಾಮಿ ಖುಲ್ಲಾರ ವರಣಾಗೂ ಗೆಲ್ತಾರೆ 40,000 ಮತದಿಂದ ಗೆಲ್ತಾರೆ ಅವರಲ್ಲಿ ಅಂತಹ ಶಕ್ತಿ ಇದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಧ್ಯೆ ಆಗಿರುವ ಮಾತುಕತೆ ಗೊತ್ತಿಲ್ಲ ಯುಗಾದಿ ದಿನ ಮೊದಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಿದೆ ಯುಗಾದಿಗೆ ಸಿಹಿ ಸುದ್ದಿ ನೀಡುತ್ತೇವೆ ಎಂದು ಹೇಳಿದರು ರೆಕಾರ್ಡ್ಸ್ ಇರ್ತಾವ ಅದೇ ನಾವು ಯಾರ ಜೊತೆ ಮಾತಾಡ್ತೀವಿ ನಾನು ನಿಮಗೆ ಫೋನ್ ಮಾಡಿರ್ತೀನಿ ಆ ಫೋನ್ ರೆಕಾರ್ಡ್ಸ್ ಅನ್ನ ತೆಗೆದುಕೊಂಡ ಚಾಳಿ ಸ್ವಲ್ಪ ಬಂದಿದ್ದಾರೆ ಅದಕ್ಕೆ ಯಾರ್ಯಾರನ್ನ ಹಿಡ್ಕೊಂಡು ಏನ್ರಿ ಹಿಡ್ಕೊಂಡು ಈ ಫೋನ್ ರೆಕಾರ್ಡ್ ಸಿಡಿಆರ್ ತೆಗೆಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಅಂದ್ರೆ ಯಾರು ಯಾರ್ಯಾರ ಜೊತೆ ಮಾತಾಡಿದೀವಿ ನಾವು ಅಷ್ಟು ಮಂದಿ ಯಾರು ಫೋನ್ ಮಾಡಿದ್ವಿ ನೀವು ನನಗೆ ಸಲ ವಾಪಸ್ ಫೋನ್ ಮಾಡಿದ್ವಿ ಇದೆಲ್ಲನೂ ಕೂಡ ಆ ಸಿಡಿಆರ್ನ ತೆಗೆದುಕೊಳ್ಳುವಂಥ ಒಂದು ಚಾಳಿ ಭಾಳಷ್ಟು ಜನಕ್ಕೆ ಐತಿರಿ ಅದನ್ನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಹಾಗಾಗಿ ಅದನ್ನು ನಾನು ಡಿ ಜಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ತನ್ನ ಮೂಲಕ ನಾವು ಅಲ್ಲಿ ಏನು ಈ ಟೆಲಿಕಾಂ ಮೊಬೈಲ್ ಕಂಪನೀಸ್ಗೂ ಮತ್ತು ಪ್ರತಿಯೊಂದು ಜಿಲ್ಲೆಯ ಎಲ್ಲ ಎಸ್ ಪಿಸ್ಗೆ ಸೂಚನೆ ಕೊಟ್ಟು ಮತ್ತು ಯಾರಾದರೂ ಹೀಗೆ ಈ ರೀತಿ ಸಿಡಿಆರ್ ಅಂತ ನಾನು ಒಬ್ಬ ಗೃಹ ಮಂತ್ರಿ ಮಾಜಿ ಗೃಹ ಮಂತ್ರಿ ಒಬ್ಬ ಸಾಮಾನ್ಯ ಮನುಷ್ಯರನ್ನು ಕೂಡ ಇವತ್ತು ಖಾಸಗಿ ಇದೇನಿಲ್ಲ ಪ್ರೈವೇಸಿ ಇದನ್ನು ಅದನ್ನು ಪಡ್ಕೊಳ್ಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗೇನಾದ್ರೆ ಆದರೆ ಅವ್ರಿಗೆ ಮುಂದೆ ಅದನ್ನು ಕ್ರಮಕ್ಕೆ ಕೊಡ್ತೀವಿ ಅದಕ್ಕೆ ಅವರ ಜವಾಬ್ದಾರಿ ಅಂತ ಡಿ ಜಿ ಮತ್ತು ಸರ್ಕಾರ ಜವಾಬ್ದಾರಿ ಅಂತ ಹೇಳಿದ್ರು ಸರ್ ನಾನು ಈಗಾಗಲೇ ನಾನು ಪತ್ರ ಬರೆದಿದ್ದೀನಿ ನನಗೆ ಅನುಮಾನ ಅಲ್ಲ ನನಗೆ ಕೆಲವರು ಮಾಹಿತಿ ಕೊಟ್ಟರು ಈ ತರ ಮಾಡ್ತಿದ್ದಾರೆ ನಿಮ್ಮ ವಿರೋಧಿಗಳು ಫೋನ್ ರೆಕಾರ್ಡ್ ನೀವು ಯಾರ್ಯಾರು ಕೂಡ ಮಾತಾಡ್ತೀರಿ ಈಗ ನಾವು ಚುನಾವಣೆ ಸಂದರ್ಭ ಇರ್ತದೆ ಯಾರ್ಯಾರಿಗೂ ಮಾಡ್ತೀವಿ ಯಾರು ಕೂಡ ಮಾತಾಡ್ತಿರ್ತಾರೆ ಯಾರು ಮಗಳು ಏನು ಓದುತ್ತಲ್ಲ ಅದರ ನಮ್ಮ ಅದರ ಮಾಹಿತಿಯನ್ನ ನಮ್ಮ ಖಾಸಗಿ ಮಾಹಿತಿಯನ್ನ ಇವತ್ತು ಯಾರ ಜೊತೆ ಮಾತಾಡ್ತೀವಿ ಏನ್ ಮಾಡ್ತೀವಿ ಅದೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗೆ ವಿಶ್ವಾಸವಾಗಿ ತಿಳ್ಕೊಂಡು ಬಂದ್ಮೇಲೆ ನಾ ಕೆಲಸ ಮಾಡಿದ್ದೀನಿ ಎಲ್ಲ ಅಧಿಕಾರಿಗಳನ್ನ ಹೋಮ್ ಮಿನಿಸ್ಟರ್ ಆಗಿದ್ವಿ ಬಹುತೇಕ ಎಲ್ಲ ಅಧಿಕಾರಿಗಳು ಇರ್ತಾರೆ ಕೆಲವರು ಇರ್ತಾರೆ ಒಬ್ಬೊಬ್ಬರು ಅಧಿಕಾರಿಗಳು ಸಿಡಿಯರ್ ತೆಗೆದುಕೊಡೋದ್ಮ್ಯಾಗ ಏನೋ ಒಂದು ಆಮಿಷಕ್ಕೆ ಇದು ಮಾಡಿ ಕೊಡು ಅಂತ ಇರ್ತಾರೆ ಅಂಥವೆಲ್ಲ ಆಗಬಾರ್ದು ನಂದಷ್ಟೇ ಅಲ್ಲ ಯಾರಿಗೂ ಆಗಬಾರ್ದು ಸರ್ ಅಲ್ಲ ಬಿಜೆಪಿ ಅವ್ರದ್ದು ನಮ್ಮ ಆಗಬಾರ್ದು ನಮ್ಮದು ಆಗಬಾರ್ದು ಯಾರ್ದು ತಿರ್ತಾರೆ ಆಗಬಾರ್ದು ಅದು ಖಾಸಗಿ ಬಂದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಆಗಬಾರ್ದು ಕೂಡ ಏನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ ಬಹುಶಃ ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿರ್ಬೋದು ವರ್ಣಾದಿಂದ ನೀವು ಸ್ಮರಣೆ ಮಾಡಿದ್ರೆ ನೀವು ವ್ಯಾಪಕವಾಗಿ ಪ್ರಚಾರ ಮಾಡೋಕ್ಕಾಗ್ತದೆ ಕೋಲಾರದಲ್ಲಾದರೆ ನೀವು ಜಾಸ್ತಿ ಸಮಯದಲ್ಲಿ ಹೊಸ ಮತಕ್ಷೇತ್ರದಲ್ಲಿ ನೀವು ಹಸಿರು ಸಮಯ ಮಾಡಿರ್ಬೇಕಾಗ್ತದೆ ಹೀಗಾಗಿ ನಿಮ್ಮ ಅವಶ್ಯಕತೆ ಕೋಲಾರದಿಂದ ಸಿದ್ದರಾಮಯ್ಯ ಅವರು ನಾ ಹೇಳಿದ್ನಲ್ಲ 45,000 ಅಂತ ಮತ್ತೆ 50,000 ಅಂತರದಿಂದ ಗೆಲ್ತಾರೆ ಅದರಾಗಿ ಎರಡು ಮಾತಿಲ್ಲ ಬದಾಮಿಗೂ ಗೆಲ್ತಾರೆ ಕೋಲಾರಕ್ಕೂ ಗೆಲ್ತಾರೆ ವರ್ಣಾಕ್ಕೂ ಗೆಲ್ತಾರೆ ಹೀಗಾಗಿ ಆದರೆ ಸಿದ್ದರಾಮಯ್ಯ ಅವರು ಬರೋದ್ರಿಂದ ಪ್ರತಿ ಮತಕ್ಷೇತ್ರದಲ್ಲಿ ಇವತ್ತು 100+ ಎಂ ಎಲ್ ಎಗಳು ಆರಿಸ್ಬರ್ತಾರೆ ಅವರು ಒಂದು ಶಕ್ತಿ ಅಂತ ಇದೆ ಜನನಾಯಕರು ತುಂಬ ಸರ್ ನಾವು ನೋಡಿದಿರಿ ಮತ್ತೆ ಮತಕ್ಷೇತ್ರ ತಗೊಳ್ರಿ ಸಿದ್ದರಾಮಯ್ಯ ಅವ್ರು ಬಂದರೆ ನಮಗೆ 10,000 ವೋಟ್ ಪ್ಲಸ್ ಆಗ್ತದೆ 20,000 ವೋಟ್ ಪ್ಲಸ್ ಆಗ್ತದೆ ಈಗ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಅವ್ರ ಶಕ್ತಿ ಇದೆ ತುಂಬ ಸರ್ ಅವ್ರನ್ನ ಪ್ರಚಾರಕ್ಕೆ ಜಾಸ್ತಿ ಬಳಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನೋ ಹೇಳಿರ್ಬೋದು ಅದು ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಹೀಗಾಗಿ ಅವರು ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬಹುಶಃ ಉಗಾದಿ ದಿವಸ ನಾವು ಒಂದು ಸಿಹಿ ಸಿದ್ದಿಯನ್ನು ಕೊಡ್ತೀವಿ.